फ्यूचर सीए कन्नडिगास चैनल के तमिलनाडु सुस्वागत लास्ट वीडियो फर्स्ट चैप्टर इंट्रोडक्शन टू बिजनेस इकोनॉमिक्स नोड़ी यारू इन्ना आ वीडियो नोड़ी दयविट्टु ई वीडियो आद तक्षण डिस्क्रिप्शन चेक नानु लिंक शेर मारिर्तीनि इवत्तु नावु नोड़ता इद्दीवि ला आफ् डिमांड सेकेंड चैप्टर ला आफ् डिमांड फर्स्ट ला आफ् डिमांड ಅಂತಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಡಿಮ್ಯಾಂಡ್ ಅಂತಂದ್ರೆ ಏನು ಅಂತ ನೋಡೋಣ. ಡಿಮ್ಯಾಂಡ್ ಅಂತಂದರೆ ಇವಾಗ ನಾವು ಕನ್ಸ್ಯೂಮರ್ಸು ಯಾವುದೇ ಒಂದು ಕ್ವಾಂಟಿಟಿ ಆಫ್ ಗೂಡ್ಸ್ ಆರ್ ಸರ್ವೀಸಸ್ನ ಪರ್ಚೇಸ್ ಮಾಡೋಕ್ಕೆ ವಿಲ್ಲಿಂಗ್ನೆಸ್ಸಲ್ಲಿ, ಅಂತಂದರೆ ನಮಗೆ ಆ ಪ್ರಾಡಕ್ಟ್ ಬೇಕು, ಆ ಗೂಡ್ಸ್ ಅಥವಾ ಸರ್ವೀಸಸ್ ಬೇಕು, ಅದಕ್ಕೆ ನಮಗೆ ಪರ್ಚೇಸ್ ಮಾಡೋಕ್ಕೆ ಎಬಿಲಿಟಿ ಕೂಡ ಇದೆ ಅಟ್ ಎ ಗಿವನ್ ಪಾಯಿಂಟ್ ಆಫ್ ಟೈಮ್. ಅದು ಏನೇ ಪ್ರೈಸ್ ಅಲ್ಲಿ ಇರಲಿ, ವೇರಿಯಸ್ ಪ್ರೈಸಸ್ ಅಟ್ ವೇರಿಯಸ್ ಪ್ರೈಸಸ್ ಡ್ಯೂರಿಂಗ್ ಎ ಗಿವನ್ ಪಾಯಿಂಟ್ ಆಫ್ ಟೈಮ್, ಇದನ್ನು ನಾವೇನಂತ ಕರಿತೀವಿ, ಡಿಮ್ಯಾಂಡ್ ಅಂತ ಕರಿತೀವಿ. ಒಂದು ಕ್ವಾಂಟಿಟಿ ಆಫ್ ಗೂಡ್ಸ್ ಆರ್ ಸರ್ವೀಸಸ್ನ ದಟ್ ಕನ್ಸ್ಯೂಮರ್ಸ್ ಆರ್ ವಿಲ್ಲಿಂಗ್ಲಿ ಪರ್ಚೇಸ್ ಮಾಡ್ತಿದ್ದಾರೆ ಆ್ಯಂಡ್ ಏಬಲ್ ಟು ಪರ್ಚೇಸ್, ಅವ್ರ ಹತ್ರ ಮನಿ ಇದೆ, ಸೊ ಎಬಿಲಿಟಿ ಇದೆ ಟು ಪರ್ಚೇಸ್ ಅಟ್ ವೇರಿಯಸ್ ಪ್ರೈಸಸ್ ಡ್ಯೂರಿಂಗ್ ಎ ಆ ಒಂದು ಗಿವನ್ ಪೀರಿಯಡ್ ಆಫ್ ಟೈಮಲ್ಲಿ ನಾವು ಯಾವುದೇ ಪ್ರೈಸ್ ಇದ್ರೂ ಅದನ್ನ ಪರ್ಚೇಸ್ ಮಾಡ್ತಿದ್ರೆ ಅದನ್ನು ನಾವೇನಂತ ಕರಿತೀವಿ, ಡಿಮ್ಯಾಂಡ್ ಅಂತ ಕರಿತೀವಿ. ಈ ಡಿಮ್ಯಾಂಡ್ನ ಡಿಟರ್ಮೈನ್ ಮಾಡೋದು ಹೇಗೆ, ಯಾವ್ಯಾವುದು ಇದ್ರದ್ದು ಡಿಟರ್ಮಿನೆಂಟ್ಸ್ ಅಂತ ನೋಡೋಣ. ಫಸ್ಟು ಪ್ರೈಸ್ ಆಫ್ ದ ಕಮೋಡಿಟಿ. ಇವಾಗ ನಾವು ಏನೇ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಿದ್ರೆ ಅದರದ್ದು ಪ್ರೈಸು ಜಾಸ್ತಿ ಇದ್ರೆ ಡಿಮ್ಯಾಂಡ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದೇ ಡಿಮ್ಯಾಂಡ್ ಕಡಿಮೆ ಇದ್ರೆ ಪ್ರೈಸ್ ಏನಾಗುತ್ತೆ, ಜಾಸ್ತಿ ಇರುತ್ತೆ. ಸೊ ಇದು ಇನ್ವರ್ಸ್ ರಿಲೇಷನ್ಶಿಪ್ ಅಲ್ಲಿ ವರ್ಕ್ ಆಗುತ್ತೆ. ಯಾವುದು ಪ್ರೈಸು ಮತ್ತು ಡಿಮ್ಯಾಂಡು ಯಾವಾಗಲೂ ಯಾವ ರಿಲೇಷನ್ಶಿಪ್ ಅಲ್ಲಿ ವರ್ಕ್ ಆಗುತ್ತೆ, ಡೈರೆಕ್ಟ್ ಅಲ್ಲ, ಇನ್ವರ್ಸ್ ರಿಲೇಷನ್ಶಿಪ್ ಅಲ್ಲಿ. ಯಾಕಂದ್ರೆ ಪ್ರೈಸು ಜಾಸ್ತಿ ಇದ್ರೆ ಡಿಮ್ಯಾಂಡ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಅದೇ ಪ್ರೈಸು ಕಮ್ಮಿ ಇದ್ದರೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಸೊ ಇದು ಇನ್ವರ್ಸ್ ರಿಲೇಷನ್ಶಿಪ್ಪಲ್ಲಿ ಫಾಲೋ ಮಾಡುತ್ತೆ. ನೆಕ್ಸ್ಟು ಪ್ರೈಸ್ ಆಫ್ ರಿಲೇಟೆಡ್ ಕಮಾಡಿಟೀಸ್. ರಿಲೇಟೆಡ್ ಕಮಾಡಿಟೀಸಲ್ಲಿ ಎರಡು ಟೈಪು, ಇದು ಎಮ್ ಸಿ ಕ್ಯೂಸ್ಗೆ ತುಂಬ ಇಂಪಾರ್ಟೆಂಟು, ಕಾನ್ಸಂಟ್ರೇಷನ್ ಇಟ್ಟು ಓದಬೇಕು. ಒಂದು ಕಾಂಪ್ಲಿಮೆಂಟರಿ ಗೂಡ್ಸ್, ಇನ್ನೊಂದು ಸಬ್ಸ್ಟಿಟ್ಯೂಟ್ ಗೂಡ್ಸ್. ಇದನ್ನ ನೀವು ಸೆಕೆಂಡ್ ಪಿ ಯು ಸಿಲಿ ಓದಿರ್ಬೋದು, ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ರೆ. ಕಾಂಪ್ಲಿಮೆಂಟರಿ ಗೂಡ್ಸ್ ಅಂದ್ರೆ ಏನು, ಕಾಂಪ್ಲಿಮೆಂಟರಿ ಗೂಡ್ಸ್ ಅಂದರೆ ಯಾವುದೇ ಪ್ರಾಡಕ್ಟ್ ತಗೊಳ್ಳುವಾಗ ನಾವು ಇನ್ನೊಂದು ಗೂಡ್ಸ್ ಅದಕ್ಕೆ ಯಾವಾಗಲೂ ಕಾಂಪ್ಲಿಮೆಂಟ್ ಆಗಿರುತ್ತೆ. ಅಂತಂದರೆ ಅದನ್ನು ಎರಡನ್ನು ಜೊತೆಗೆ ಪರ್ಚೇಸ್ ಮಾಡಬೇಕು. ನಾವು ಪೆನ್ನು ಅಥವಾ ಪೆನ್ನು ಇಂಕ್ ಪೆನ್ ಆಗಿದ್ದರೆ ಇಂಕ್ ಪೆನ್ನು ಮತ್ತು ಇಂಕ್ ಬಾಟಲು, ಮತ್ತು ಟೀ ಪೌಡರ್ ಆಗಿದ್ದರೆ ಟೀ ಪೌಡರು, ಶುಗರು, ಇವೆಲ್ಲ ಏನು ಕಾಂಪ್ಲಿಮೆಂಟರಿ ಗೂಡ್ಸ್. ಈ ಕಾಂಪ್ಲಿಮೆಂಟರಿ ಗೂಡ್ಸಲ್ಲಿ ಏನಾಗುತ್ತೆ, ಇವಾಗ ಇಂಕ್ ಪೆನ್ನ ನಾವು ಪರ್ಚೇಸ್ ಮಾಡ್ತಿದ್ವಿ, ಇಂಕ್ ಪೆನ್ ಪ್ರೈಸ್ ಜಾಸ್ತಿ ಇದ್ದರೆ ನಾವೇನು ಮಾಡ್ತೀವಿ, ಇಂಕ್ ಬಾಟಲ್ನ ಡಿಮ್ಯಾಂಡು ಕಮ್ಮಿ ಇರುತ್ತೆ. ಯಾಕಂದರೆ ಇಂಕ್ ಪೆನ್ನ ನಾವು 10 ತೊಗೊಳಕ್ಕೆ ಹೋಗಿರ್ತೀವಿ, ಆದರೆ ಪ್ರೈಸು ಜಾಸ್ತಿ ಇರುತ್ತೆ, ನಾವು 5 ತೊಗೋತೀವಿ. ಅವಾಗ ಇಂಕ್ ಬಾಟಲು ಕೂಡ ಏನಾಗುತ್ತೆ, ನಾವು 5 ತೊಗೊಳೋದು, ಅವಾಗ ಡಿಮ್ಯಾಂಡ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಸೊ ಇದು ಇನ್ವರ್ಸ್ ರಿಲೇಷನ್ಶಿಪ್ಪಲ್ಲಿ, ಕಾಂಪ್ಲಿಮೆಂಟರಿ ಗೂಡ್ಸ್ ಇದ್ದರೆ ಅದು ಇನ್ವರ್ಸ್ ರಿಲೇಷನ್ಶಿಪ್ಪಲ್ಲಿ ಡಿಮ್ಯಾಂಡು ವರ್ಕ್ ಆಗುತ್ತೆ. ಅದೇ ಸಬ್ಸ್ಟಿಟ್ಯೂಟ್ ಆಗಿದ್ರೆ, ಸಬ್ಸ್ಟಿಟ್ಯೂಟ್ ಅಂದರೆ ಒಂದ್ರ ಬದಲು ಇನ್ನೊಂದು ನಾವು ಪರ್ಚೇಸ್ ಮಾಡ್ತಿದ್ವಿ. ಟೀ ಪೌಡ್ರಿಗೆ ಜಾಸ್ತಿ ಆಯಿತು ಪ್ರೈಸು ಅಂತಂದರೆ, ಕಾಫಿ ಪೌಡ್ರಿಗೆ ಡಿಮ್ಯಾಂಡು ಜಾಸ್ತಿ ಆಗುತ್ತೆ. ಅದೇ ಟೀ ಪೌಡ್ರ್ ರೇಟು ಕಮ್ಮಿ ಆಯಿತು ಅಂದರೆ ಟೀ ಪೌಡ್ರನ್ನ ಪರ್ಚೇಸ್ ಮಾಡ್ತೀವಿ, ಕಾಫಿನ ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ ನಾವು, ಅವಾಗ ಕಾಫಿ ಪೌಡ್ರಿಗೆ ಡಿಮ್ಯಾಂಡ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಸೊ ಇದು ಸಬ್ಸ್ಟಿಟ್ಯೂಟ್ ಗೂಡ್ಸ್ ಏನಾಗುತ್ತೆ, ಡೈರೆಕ್ಟ್ ರಿಲೇಷನ್ಶಿಪ್ಪಲ್ಲಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಇನ್ಕಮ್ ಆಫ್ ಕನ್ಸ್ಯೂಮರ್. ಡಿಮ್ಯಾಂಡ್ ಯಾವತ್ತಿದ್ರೂ ಯಾವುದೇ ಪ್ರಾಡಕ್ಟ್ಸ್ಗಾಗಿರಲಿ ಅದು ಇನ್ಕಮ್ ಆಫ್ ದ ಕನ್ಸ್ಯೂಮರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮಗೆ ಇನ್ಕಮ್ ಇದ್ದರೆ ಮಾತ್ರ ನಾವು ಮಾರ್ಕೆಟ್ಗೆ ಹೋಗಿ ಪರ್ಚೇಸ್ ಮಾಡೋಕ್ಕಾಗೋದು, ಇನ್ಕಮ್ಮೇ ಇಲ್ಲ ಅಂದರೆ ಡಿಮ್ಯಾಂಡ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ನೆಕ್ಸ್ಟು ಟೇಸ್ಟ್ಸ್ ಆ್ಯಂಡ್ ಪ್ರಿಫರೆನ್ಸ್ ಆಫ್ ಕನ್ಸ್ಯೂಮರ್. ಇದು ಕೂಡ ಎಮ್ ಸಿ ಕ್ಯೂಸ್ ಇಂಪಾರ್ಟೆಂಟು. ಇದರಲ್ಲಿ 3 ಎಫೆಕ್ಟ್ಸ್ ಬರುತ್ತೆ, ಒಂದು ಡೆಮಾನ್ಸ್ಟ್ರೇಷನ್ ಎಫೆಕ್ಟ್, ಇನ್ನೊಂದು ಸ್ನಾಬ್ ಎಫೆಕ್ಟ್ SNOB ಸ್ನಾಬ್ ಎಫೆಕ್ಟ್, ಇನ್ನೊಂದು ವೆಬ್ಲನ್ ಎಫೆಕ್ಟ್. ಏನು ಡೆಮಾನ್ಸ್ಟ್ರೇಷನ್ ಎಫೆಕ್ಟ್ ಅಂತಂದರೆ, ಇವಾಗ ನಾವು ನೋಡಿದ್ವಿ ಯಾರೋ ನಮ್ಮ ಪಕ್ಕದ ಮನೆಯವರು ಯಾರೋ ದೊಡ್ಡ LED TV ತೊಗೊಂಡಿದ್ದಾರೆ, ಅವಾಗ ನಮಗೇನು ಅನಿಸುತ್ತೆ, ಓ ನಮ್ಮ ಮನೆಗೂ ಆ ಥರದ್ದು ಬೇಕು ಅಂತಂದ್ಬಿಟ್ಟು ನಾವು ಮಾರ್ಕೆಟ್ಗೆ ಹೋಗಿ LED TV ಡಿಮ್ಯಾಂಡ್ನ ಜಾಸ್ತಿ ಮಾಡ್ತೀವಿ, ನಾವು ಪರ್ಚೇಸ್ ಮಾಡೋಕ್ಕೆ ಹೋಗ್ತೀವಿ. ಇದನ್ನು ನಾವೇನಂತೀವಿ, ಡೆಮಾನ್ಸ್ಟ್ರೇಷನ್ ಎಫೆಕ್ಟ್. ಯಾರೋ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರು ಅದೇ ಪ್ರಾಡಕ್ಟ್ ನಾವು ತೊಗೋಬೇಕು ಅಂತ ಅನ್ನಿಸ್ತು, ಇದು ಡೆಮಾನ್ಸ್ಟ್ರೇಷನ್ ಎಫೆಕ್ಟ್. ಅದೇ ಸ್ನಾಬ್ ಎಫೆಕ್ಟ್ ಅಂತಂದರೆ, ಎಲ್ಲರೂ ನಮ್ಮ ಹತ್ರ ಇರುವಂಥ ಪ್ರಾಡಕ್ಟ್ಸ್ನೇ
ತಗೋತಿದ್ದಾರೆ. ಅವಾಗ ಏನಾಯ್ತು, ನಾವು ಆ ಪ್ರಾಡಕ್ಟ್ಗೆ ಡಿಮ್ಯಾಂಡ್ನ ಕಮ್ಮಿ ಮಾಡ್ತೀವಿ, ಯಾಕಂದ್ರೆ ಅದು ಎಲ್ಲರ ಹತ್ರನೂ ನೋಡಿ ನೋಡಿ ನಮಗೆ ಬೇಜಾರಾಗೋಗಿರುತ್ತೆ. ಸೊ ನಾವು ಇನ್ನೊಂದು ಪ್ರಾಡಕ್ಟ್ಗೆ ಡಿಮ್ಯಾಂಡ್ನ ಜಾಸ್ತಿ ಮಾಡ್ತೀವಿ. ಇದನ್ನ ಏನಂತೀವಿ, ಸ್ನಾಬ್ ಎಫೆಕ್ಟ್. ಅದೇ ವೆಬ್ಲನ್ ಎಫೆಕ್ಟ್ ಅಂತಂದರೆ, ಇವಾಗ ಪುವರ್ ಪೀಪಲ್ಸು ಜಾಸ್ತಿ ರೇಟ್ದು ಪ್ರಾಡಕ್ಟ್ನ ತೊಗೊಳಕ್ಕೆ ಹೋಗ್ತಾರೆ ಇಲ್ಲ. ಸೊ ರಿಚ್ ಪೀಪಲ್ ಏನು ಮಾಡ್ತಾರೆ, ಜಾಸ್ತಿ ಲಕ್ಸುರಿಯಸ್ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಕಾನ್ಸ್ಪಿಕ್ಯುಸ್ ಗೂಡ್ಸ್ ಅಂತಲೂ ನಾವು ಅದನ್ನ ಕರಿತೀವಿ, ಯಾವುದಕ್ಕೆ ಹೈ ಪ್ರೈಸಸ್ ಇರುತ್ತೆ ಅದನ್ನ ತಗೊಳಕ್ಕೆ ಹೋಗ್ತಾರೆ. ಇದನ್ನು ನಾವೇನಂತ ಕರಿತೀವಿ, ವೆಬ್ಲನ್ ಎಫೆಕ್ಟ್. ನೆಕ್ಸ್ಟು ಕನ್ಸ್ಯೂಮರ್ ಎಕ್ಸ್ಪೆಕ್ಟೇಷನ್ಸ್. ಕನ್ಸ್ಯೂಮರ್ ಎಕ್ಸ್ಪೆಕ್ಟೇಷನ್ಸ್ ಅಂದರೆ, ಇವಾಗ ಎಕ್ಸಾಂಪಲ್ಗೆ ನಮಗೆ ಇವಾಗ ನಾವು ಕನ್ಸ್ಯೂಮರ್ಸ್ ಅಂತಂದರೆ ನೆಕ್ಸ್ಟ್ ಮಂತಲ್ಲಿ ಜ್ಯುವೆಲರಿ ಪ್ರೈಸಸ್ಸು ಜಾಸ್ತಿ ಆಗುತ್ತೆ ಅಂತ ಇವಾಗಲೇ ಗೊತ್ತಾಯಿತು. ನಾವು ಇವಾಗ ಏನು ಮಾಡ್ತೀವಿ, ಜ್ಯುವೆಲರಿ ಶಾಪ್ಗೆ ಹೋಗ್ಬಿಟ್ಟು ಆ ಜ್ಯುವೆಲರೀಸ್ಗೆ ಡಿಮ್ಯಾಂಡ್ನ ಜಾಸ್ತಿ ಮಾಡ್ತೀವಿ, ಯಾಕಂದರೆ ಫ್ಯೂಚರ್ ಪ್ರೈಸು ಹೈಕ್ ಅಂತ ನಾವು ನೋಡಿದ್ವಿ. ಸೊ ಫ್ಯೂಚರ್ ಪ್ರೈಸು ಜಾಸ್ತಿ ಆಗೋದ್ರಿಂದ ಇವಾಗಲೇ ಅದಕ್ಕೆ ಡಿಮ್ಯಾಂಡ್ನ ಜಾಸ್ತಿ ಮಾಡಿ ಇವಾಗಲೇ ಪರ್ಚೇಸ್ ಮಾಡೋಕ್ಕೆ ಹೋಗ್ತೀವಿ. ಇದು ಕನ್ಸ್ಯೂಮರ್ ಎಕ್ಸ್ಪೆಕ್ಟೇಷನ್, ಇದು ಕೂಡ ಡಿಮ್ಯಾಂಡ್ನ ಚೇಂಜ್ ಮಾಡುತ್ತೆ. ಹಾಗೆ ಅದರ್ ಫ್ಯಾಕ್ಟರ್ಸ್, ಅದರ್ ಫ್ಯಾಕ್ಟರ್ಸಲ್ಲಿ ಪಾಪ್ಯುಲೇಷನ್ ಸೈಜ್ ಆಗಿರ್ಬೋದು, ಎಲ್ಲಿ ಲಾರ್ಜ್ ಪಾಪ್ಯುಲೇಷನ್ ಇರುತ್ತೆ ಅಲ್ಲಿ ಪ್ರಾಡಕ್ಟ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಕಾಂಪೋಸಿಷನ್ ಆಫ್ ಪಾಪ್ಯುಲೇಷನ್, ಕಾಂಪೋಸಿಷನ್ ಆಫ್ ಪಾಪ್ಯುಲೇಷನ್ ಅಂದರೆ ಜಾಸ್ತಿ ಒಂದು ಏರಿಯಾದಲ್ಲಿ ಓಲ್ಡ್ ಏಜ್ ಪೀಪಲ್ ಇದ್ದರೆ ಅಲ್ಲಿ ಫಾರ್ಮಾಸ್ಯುಟಿಕಲ್ ಪ್ರಾಡಕ್ಟ್ಸ್ಗೆ ಮತ್ತು ಸ್ಪೆಕ್ಟಾಕಲ್ಸ್ಗೆ ಎಲ್ಲ ಜಾಸ್ತಿ ಆಗುತ್ತೆ ಡಿಮ್ಯಾಂಡು. ಅದೇ ಚಿಲ್ಡ್ರನ್ ಜಾಸ್ತಿ ಇದ್ದರೆ ಟಾಯ್ಸ್ಗೆ ಮತ್ತು ಚಿಲ್ಡ್ರನ್ ಕ್ಲಾತ್ಸ್ಗೆ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಹಾಗೆ ಲೆವೆಲ್ ಆಫ್ ನ್ಯಾಷನಲ್ ಇನ್ಕಮ್, ಅಲ್ಲಿ ನೀವಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಿದ್ರೆ ಇನ್ಕಮ್ಮು, ಅಲ್ಲಿ ಡಿಮ್ಯಾಂಡ್ ಏನಾಗುತ್ತೆ ಕಮ್ಮಿ ಆಗಿರುತ್ತೆ. ಮತ್ತು ಕನ್ಸ್ಯೂಮರ್ ಕ್ರೆಡಿಟ್ ಫೆಸಿಲಿಟಿ ಚೆನ್ನಾಗಿದ್ರೆ, ಇಂಟ್ರೆಸ್ಟ್ ರೇಟ್ ಕಮ್ಮಿ ಇದ್ದರೆ ಡಿಮ್ಯಾಂಡು ಜಾಸ್ತಿ ಆಗುತ್ತೆ. ಅದೇ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರಿದ್ರೆ ಎಲ್ಲ ಇನ್ಕಮ್ಮು ಇಂಟ್ರೆಸ್ಟ್ಗೆ ಹೋಗ್ತಾ ಇರುತ್ತೆ, ಪ್ರಾಡಕ್ಟ್ಸ್ಗೆ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಇಷ್ಟೇ ಏನು ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್. ಅದೇ ಡಿಮ್ಯಾಂಡ್ ಫಂಕ್ಷನ್ ಅಂತ ಇನ್ನೊಂದು ಟಾಪಿಕ್ ಬರುತ್ತೆ. ಡಿಮ್ಯಾಂಡ್ ಫಂಕ್ಷನ್ ಅಂತಂದ್ರೆ ಏನು, ನಾವು ಡಿಮ್ಯಾಂಡ್ ಫಂಕ್ಷನ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಡಿ ಎಕ್ಸ್ ಅಂತಂದರೆ ಕ್ವಾಂಟಿಟಿ ಡಿಮ್ಯಾಂಡೆಡ್, ಮತ್ತು ಫಂಕ್ಷನ್ ಆಫ್ ಇವೆಲ್ಲ ಏನು ಬ್ರಾಕೆಟಲ್ಲಿ ಇರೋದೆಲ್ಲ ಇವಾಗ ಹೇಳಿದ್ನೆಲ್ಲ ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ ಅಂತ. ಅದೇ ಪಿ ಎಕ್ಸ್ ಅಂತಂದರೆ ಪ್ರೈಸ್ ಆಫ್ ಕಮೋಡಿಟಿ, ಎಮ್ ಅಂತಂದರೆ ಮನಿ ಇನ್ಕಮ್ ಆಫ್ ದ ಕನ್ಸ್ಯೂಮರ್, ಪಿ ವೈ ಅಂತಂದರೆ ಪ್ರೈಸ್ ಆಫ್ ಸಬ್ಸ್ಟಿಟ್ಯೂಟ್, ಪಿ ಸಿ ಅಂತಂದರೆ ಪ್ರೈಸ್ ಆಫ್ ಕಾಂಪ್ಲಿಮೆಂಟರಿ ಗೂಡ್ಸ್, ಟಿ ಅಂದರೆ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಆಫ್ ಕನ್ಸ್ಯೂಮರ್, ಮತ್ತು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್, ಇವೆಲ್ಲ ಏನು ಡಿಟರ್ಮಿನೆಂಟ್ಸ್. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ಎಲ್ಲ ಡಿಟರ್ಮಿನೆಂಟ್ಸ್ ಬರುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕ್ವಾಂಟಿಟಿ ಡಿಮ್ಯಾಂಡೆಡ್ ಬರುತ್ತೆ. ಇದು ಡಿಮ್ಯಾಂಡ್ ಫಂಕ್ಷನ್. ನೆಕ್ಸ್ಟು ಲಾ ಆಫ್ ಡಿಮ್ಯಾಂಡ್, ಮೇನ್ ಪಾಯಿಂಟು ಲಾ ಆಫ್ ಡಿಮ್ಯಾಂಡ್. ಏನು ಲಾ ಆಫ್ ಡಿಮ್ಯಾಂಡ್ ಅಂದರೆ, ಲಾ ಆಫ್ ಡಿಮ್ಯಾಂಡ್ ಏನು ಹೇಳುತ್ತೆ ಅಂದರೆ, ಎಲ್ಲ ಒಂದು ಪ್ರೈಸಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಡಿಟರ್ಮಿನೆಂಟ್ಸ್ ಆಗಿರ್ಬೋದು, ಅದು ಈಕ್ವಲ್ ಆಗಿದ್ದಾಗ, ಒಂದು ಕಮೋಡಿಟಿದು ಪ್ರೈಸು ಕಮ್ಮಿ ಆದರೆ, ಇಳಿಮುಖಗೊಂಡ್ರೆ, ಅವಾಗ ಡಿಮ್ಯಾಂಡ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಏನಾಗುತ್ತೆ ರೈಸ್ ಆಗುತ್ತೆ. ಅದೇ ರಿವರ್ಸು, ಪ್ರೈಸ್ ಜಾಸ್ತಿ ಆದರೆ ಕ್ವಾಂಟಿಟಿ ಡಿಮ್ಯಾಂಡೆಡ್ ಏನಾಗುತ್ತೆ ಕಮ್ಮಿ ಆಗುತ್ತೆ. ಇದು ಲಾ ಆಫ್ ಡಿಮ್ಯಾಂಡ್. ಲಾ ಆಫ್ ಡಿಮ್ಯಾಂಡು ಇನ್ವರ್ಸ್ ರಿಲೇಷನ್ಶಿಪ್ಪಲ್ಲಿ ವರ್ಕ್ ಆಗುತ್ತೆ, ಪ್ರೈಸು ಮತ್ತು ಡಿಮ್ಯಾಂಡದು ಇನ್ವರ್ಸ್ ರಿಲೇಷನಲ್ಲಿ ವರ್ಕ್ ಆಗುತ್ತೆ. ಯಾವುದು ಲಾ ಆಫ್ ಡಿಮ್ಯಾಂಡು, ಪ್ರೈಸು ಜಾಸ್ತಿ ಆದರೆ ಡಿಮ್ಯಾಂಡು ಕಮ್ಮಿ ಆಗುತ್ತೆ, ಪ್ರೈಸು ಕಮ್ಮಿ ಆದರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೊ ಇದೇನು ಇನ್ವರ್ಸ್ ರಿಲೇಷನ್ಶಿಪ್. ಸೊ ನೆಕ್ಸ್ಟ್ ಡಿಮ್ಯಾಂಡ್ ಶೆಡ್ಯೂಲ್ ಅಂತ ಒಂದು ಟಾಪಿಕ್ ಬರುತ್ತೆ. ಏನಿದು ಡಿಮ್ಯಾಂಡ್ ಶೆಡ್ಯೂಲ್ ಅಂತಂದರೆ, ಯಾವುದೇ ಒಂದು ಕಮಾಡಿಟಿದು ಪ್ರೈಸು ಮತ್ತು ಕ್ವಾಂಟಿಟಿ ಡಿಮ್ಯಾಂಡೆಡ್ನ ಒಂದು ಟೇಬಲ್ ಮುಖಾಂತರ ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನು ಡಿಮ್ಯಾಂಡ್ ಶೆಡ್ಯೂಲ್ ಅಂತ ಕರಿತೀವಿ. ಆ ಟೇಬಲ್ದು ಡೇಟಾನ ನಾವು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡಿದರೆ ಅದನ್ನು ಡಿಮ್ಯಾಂಡ್ ಕರ್ವ್ ಅಂತ ಕರಿತೀವಿ. ಅದೇ ಇವಾಗ ಒಂದೋ ಎರಡೋ ಕಮಾಡಿಟಿದು ನಾವು ಡೇಟಾನ ಟೇಬಲ್ ಮುಖಾಂತರ ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನ ಡಿಮ್ಯಾಂಡ್ ಶೆಡ್ಯೂಲ್ ಅಂತ ಕರಿತೀವಿ. ಇಡೀ ಮಾರ್ಕೆಟಲ್ಲಿರೋ ಎಲ್ಲ ಒಂದು ಕಮಾಡಿಟಿದು ನಾವು ಡೇಟಾನ ತೊಗೊಂಡು ಅದನ್ನು ಟೇಬಲಲ್ಲಿ ರೆಪ್ರೆಸೆಂಟ್ ಮಾಡಿದರೆ ಅದನ್ನ ಮಾರ್ಕೆಟ್ ಡಿಮ್ಯಾಂಡ್ ಶೆಡ್ಯೂಲ್ ಅಂತ ಕರಿತೀವಿ. ಆ ಮಾರ್ಕೆಟ್ ಡಿಮ್ಯಾಂಡ್ ಶೆಡ್ಯೂಲ್ನ ನಾವು ಗ್ರಾಫಲ್ಲಿ ತೋರಿಸಿದ್ರೆ ಅದು ಮಾರ್ಕೆಟ್ ಡಿಮ್ಯಾಂಡ್ ಕರ್ವ್. ಇಷ್ಟು ಅರ್ಥ ಆಯಿತಾ? ಸೊ ಇಷ್ಟು ಟಾಪಿಕ್ಕು ನಿಮಗೆ ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಏನೇ ಒಂದು ಡೌಟ್ ಇದ್ರೂ ನಾನು ಮಾಡಿರೋ ಇಷ್ಟು ಟಾಪಿಕ್ಕಲ್ಲಿ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಕ್ಲಿಯರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು.